ಇದು ಎಷ್ಟು ವರ್ಷದಿಂದ ನೀವು ಸಾಕಾಣಿಕೆ ಇದು ಮಾಡ್ತಿದ್ದೀರಿ ಸರ್? ಕತ್ತೆ? ಖಂಡಿತ ಮೇಡಮ್, ಕತ್ತೆಗಳ ಬಗ್ಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ನನ್ನ ಹೆಸರು ಶ್ರೀನಿವಾಸ ಗೌಡ ಅಂತೇಳಿ. ನಾನು ಮೂಲತಃ ರಾಮನಗರ ಜಿಲ್ಲೆಯವನು. ಬೆಂಗಳೂರಲ್ಲಿ ನನ್ನ ಜನನ ಆಗಿದ್ದು, ವಿದ್ಯಾಭ್ಯಾಸ ಮತ್ತು ನನ್ನ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಬೆಂಗಳೂರಲ್ಲೇ. ಕೃಷಿಗೆ ಬರಲಿಕ್ಕೆ ನನಗೆ ಮೂಲ ಕಾರಣ ನಮ್ಮ ಫ್ಯಾಮಿಲಿ ಮೆಂಬರ್ಸು. ಯಾಕೆಂದರೆ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಈಗಲೂ ಕೂಡ ಕೃಷಿ ಮಾಡ್ತಾಯಿದ್ದಾರೆ. ನಮ್ಮ ರಾಮನಗರ ಜಿಲ್ಲೆ ನಿಮಗೆ ಗೊತ್ತು, ಅದು ಸಿಲ್ಕಿಗೆ ಫೇಮಸ್ಸು, ಅಂದರೆ ರೇಷ್ಮೆ ಬೆಳಿತೀವಿ. ಸೊ ಇವತ್ತಿಗೂ ಬೆಳೀತಾ ಇದ್ದೀವಿ, ರೇಷ್ಮೆ ಬೆಳೀತಾ ಇದ್ದೀವಿ, ತೆಂಗು ಬೆಳೀತಾ ಇದ್ದೀವಿ. ಆವಾಗಿಂದ ಒಂದು ಕ್ರೇಜ್ ಇತ್ತು, ಅಗ್ರಿಕಲ್ಚರಲ್ಲಿ ಏನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕು. ಸಾಮಾನ್ಯವಾಗಿ ಕೃಷಿಯಲ್ಲಿ ನಾನಾ ರೀತಿ ಚಟುವಟಿಕೆಗಳು ಇರೋವಂಥದ್ದು, ಪಶುಸಂಗೋಪನೆಯಿಂದ ಹಿಡಿದು ಅಗ್ರಿಕಲ್ಚರಿಂದ ಹಿಡಿದು ನಾನಾ ರೀತಿ ಇದೆ. ಬಟ್ ನನಗೆ ಪ್ರಾಣಿಗಳಂದರೆ ಭಾಳ ಪ್ರೀತಿ. ಅವಾಗಿಂದ ನಾವು ನಮ್ಮನೇಲಿ ನಾಯಿ, ಬೆಕ್ಕು, ಕೋಳಿ, ಮೊಲ ಎಲ್ಲ ಸಾಕ್ತಾ ಇದ್ವಿ ಬೆಂಗಳೂರಲ್ಲೂ ಕೂಡ. ಸೊ ಇದನ್ನು ಏನಾದರೂ ಒಂದು ಬೇರೆ ಮಾರ್ಪಾಟು ಮಾಡಿ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ನನಗೆ ಸಿಕ್ಕಂಥ ಗುರುಗಳು ಇಬ್ಬರು. ಸೊ ಅವರ ಒಂದು ಪ್ರೋತ್ಸಾಹ ಬೆನ್ನೆಲುಬು, ಮತ್ತು ಅವರು ಕಲ್ತಿರ್ತಕ್ಕಂಥ ವಿದ್ಯೆ ನನಗೆ ದಾರೆ ಹಿಡಿದಿರೋದ್ರಿಂದ ಸೊ ನಾನು ಈ ಅಗ್ರಿಕಲ್ಚರ್ ಬರಲಿಕ್ಕೆ ಸಾಧ್ಯ ಆಗಿದೆ. ಅನಿಮಲ್ ಹಸ್ಬೆಂಡ್ರಿನ ನಾನು ಶುರು ಮಾಡಿದಾಗ 5.5 ವರ್ಷ ಹಿಂದೆಗಡೆ ಶುರು ಮಾಡಿದ್ರು. 5.5 ವರ್ಷ ಆಯ್ತು. ಸೊ ಬರ್ಲಿಕ್ಕೆ ಒಂದು ಮೂಲ ಕಾರಣ ಇರುವಂತದ್ದು. ಸುಮಾರು ಜನ ಕೇಳಿದ್ರು ನಿಮಗೆ, ಸರ್ ನೀವು ಆ ಕಡೆ ಭಾಗ ಬೆಂಗಳೂರು ಬಿಟ್ಟು ಈ ಕಡೆ ಬಂದು ಮಾಡಿದಿರಲ್ಲ, ಯಾಕೆ ಅಂದ್ರೆ ಬೇರೆ ಊರು ಬಿಟ್ಟು ಇನ್ನೊಂದು ಊರು ಮಾಡಿರುವಂತದ್ದು? ಸೊ ಅದಕ್ಕೆ ಮೇನ್ 2 ಕಾರಣ ಇದೆ ಮೇಡಮ್. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಅಂತ ಎಲ್ರಿಗೂ ಗೊತ್ತು, ಸಮುದ್ರ ತೀರ ಹತ್ರ ಇದೆ ಅಂತ ಗೊತ್ತು. ಮಳೆ, ಅತಿ ಹೆಚ್ಚು ಮಳೆ ನೋಡಿದ್ದೀವಿ, ಮತ್ತು ಅತಿ ಹೆಚ್ಚು ಗಾಳಿ ನೋಡಿದ್ದೀವಿ. ಸೊ ಇದರಿಂದ ಏನಾಗ್ತಾ ಇದೆ, ಇತ್ತೀಚೆಗೆ ಪಶುಸಂಗೋಪನೆ, ಅದು ಮೇಕೆ ಇರ್ಬೋದು, ಕತ್ತೆ ಇರ್ಬೋದು, ಕತ್ತೆ ಅಂತ ಇಲ್ಲ ಬಿಡಿ, ಆಯಿತಾ, ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಸೊ ಈ ಥರದ್ದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಕೊಟ್ಟದ್ದು ನಮ್ಮ ಸ್ನೇಹಿತರ ಸರ್ಕಲಲ್ಲೇ. ಸೊ ಅದನ್ನು ಒಂದ್ಸರಿ ಬನ್ನಿ ಸರ್, ಒಂದ್ಸರಿ ನೀವು ಎಲ್ಲೋ ಮಾಡೋದಕ್ಕಿಂತ ನಮ್ಮ ಊರಲ್ಲೇ ಬಂದು ಮಾಡಿ, ಒಂದ್ಸರಿ ನೋಡಿ ನಮ್ಮ ಜಾಗನ ಅಂತೇಳಿ ನಮಗೆ, ನಾವು ಸುಮ್ಮನೆ ಹಾಗೆ ಒಂದು 2-3 ದಿವಸ ವೀಕೆಂಡಲ್ಲಿ ನೋಡ್ಕೊಂಡು ಹೋಗುವಂತ ಬಂದದ್ದು. ಬಟ್ ಅದು 17 ದಿವಸ ಸರ್ವೆ ಮಾಡಿದ್ವಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಪ್ರಪ್ರಥಮವಾಗಿ ನಾನು ಕಾರ್ಕಳ ಮಾಡಬೇಕು ಅಂತ ಇದ್ದಿದ್ದು. ಸೊ ಇವತ್ತು ಆ ಜಾಗ ಹಂಗೆ ಇಟ್ಕೊಂಡಿದ್ದೀವಿ. ಸೊ ಬಟ್ ಇಲ್ಲಿ ಕರ್ಕೊಂಬಂದಿದ್ದು ನಮ್ಮ ಮಂಗಳೂರಲ್ಲಿ ಒಬ್ಬರು ಸ್ನೇಹಿತರು ಇದ್ದಾರೆ. ಸೊ ಅವರು ಇದೇ ಊರವರು, ಬಟ್ ಈಗ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಅವರ ರಿಲೇಷನ್ ಇದು ಜಾಗ ಇದು. ಸೊ ಇದು ಬಂದಾಗ ಕಾಡಿದ್ದಂಗೆ ಇತ್ತು, ಇದನ್ನೆಲ್ಲ ಕಾಡಿತ್ತು, ಸೇಮ್ ಇದೇ ತರ ಇದ್ದಿದ್ದು ಮೇಡಮ್. ಇದೆಲ್ಲ ಕಾಡೆಲ್ಲ ಕಡ್ದು ಲೆವೆಲಿಂಗ್ ಮಾಡಿ ಒಟ್ಟು 7 ತಿಂಗಳು ಬಿಸಿಲು ಮಳೆ ಅಂತ ನೋಡಿದ್ರೆ 7 ತಿಂಗಳು ಇದು ಎಲ್ಲ ನಿರ್ಮಾಣ ಮಾಡಿ ಮಾಡಿರುವಂಥದ್ದು. 5.5 ವರ್ಷಗಳಿಂದ ಮೇಕೆ ಸಾಕಾಣಿಕೆ ಶುರು ಮಾಡಿದ್ದು, ಇವತ್ತಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಹಬ್ಬ ಹರಿದಿನ ಬಕ್ರೀದು, ಈದು, ಮತ್ತು ರಂಜಾನು, ಯುಗಾದಿ ಹಬ್ಬಗಳಿಗೆ ನಾವು ಮಟನ್ ಸಪ್ಲೈ ಮಾಡ್ತೀವಿ. ಮತ್ತು ಈ ವೀಕ್ಲಿ 3 ದಿನ ಕೂಡ ಮಂಗಳವಾರ, ಭಾನುವಾರ, ಶುಕ್ರವಾರ ಮಟನ್ ಡೋರ್ ಡೆಲಿವರಿ ಮಾಡ್ತಾ ಇದ್ದೀವಿ. ಮಂಗಳವಾರ ಮಂಗಳವಾರ ಭಾನುವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ 3 ದಿನ ಮಟನ್ ಡೋರ್ ಡೆಲಿವರಿ ಅಂದ್ರೆ ಕಸ್ಟಮರ್ ಫೋನ್ ಮಾಡಿ ಹೇಳ್ತಾರೆ ಒಂದು ದಿವಸ ಮುಂಚೆ. ಸೊ ಅದ್ರ ತಕ್ಕಂಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮವರು ಅದನ್ನು ಇಲ್ಲೇ ಫ್ರೆಶ್ ಫಾರ್ಮಲ್ಲಿ ನಾವು ಬೆಳೆಯಿರ್ತಕ್ಕಂಥ ಫ್ರೆಶ್ ಅದನ್ನು ಕಟ್ ಮಾಡಿ ನಾವು ಡೆಲಿವರಿ ಮಾಡ್ತಾ ಇದ್ದೀವಿ. ಇದು ಒಂದು. ಮತ್ತೆ ನಮ್ಮಲ್ಲಿ ಕಡಕ್ನಾಥ್ ಇತ್ತು, ಈಗ ಕಡಕ್ನಾಥ್ ಕಮ್ಮಿ ಆಗಿದೆ, ಇದೊಂದು ಬ್ಯಾಚ್ ಬರಬೇಕು, ವೈಟಿಂಗ್ ಅಲ್ಲಿ ಇದ್ದೀನಿ ನಾನು. ಕೋಳಿದು ಕೋಳಿದು ಕಡಕ್ನಾಥ್. ಓಕೆ ಸರ್. ಸೊ ಅದು ಬಹಳ ಆರೋಗ್ಯಕ್ಕೆ ಒಳ್ಳೇದು ಕಡಕ್ನಾಥ್. ಹೌದು. ಬಾತ್ಕೋಳಿ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಬಾತ್ಕೋಳಿ ಕೂಡ ಸೇಲ್ ಮಾಡ್ತೀರಾ ಸರ್ ನೀವು? ಹೌದು. ಓಕೆ. ಟರ್ಕಿ ಅದು ಕೂಡ ಚಿಕನ್ಗೆ ಸಹ ಇದು, ಅದು ಕನ್ಸಂಪ್ಷನ್ ತಗೊಂಡ್ರೆ ಬಾಡಿಗೆ ಇಮ್ಯುನಿಟಿ ಜಾಸ್ತಿ ಆಗ್ತದೆ. ಮತ್ತೆ ಅದು ಎಕ್ಸ್ಪೆಷಲಿ ಅದು ಎರಡೂ ಇರ್ತಕ್ಕಂಥದ್ದು ಈ ಪ್ಯಾರಾಲಿಸಿಸ್ ಅಂತ ಕೇಳಿದಿರ, ಸ್ಟ್ರೋಕ್. ಹೌದು ಸರ್. ಆ ಒಂದು ರೋಗಕ್ಕೆ ಅದು ರಾಮ ಬಾಣ ಅಂತ ಕರಿತೀವಿ ಕಡಕ್ನಾಥ್ ಬ್ಲಾಕ್ ಚಿಕನ್ ಬಾತುಕೋಳಿ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಆ ಕಡಕ್ನಾಥ್ ಇವತ್ತು ಇಂಡಿಯಾದಲ್ಲೇ ಅತಿ ಬೃಹದಾಕಾರವಾಗಿ ಒಂದು ಇಂಡಸ್ಟ್ರಿ ಆಗಿ ಮಾಡಿರ್ತಕ್ಕಂಥದ್ದು ನಮ್ಮ ಮಾಜಿ ಕ್ರಿಕೆಟರ್ ಮಹೇಂದ್ರ ಸಿಂಗ್ ಧೋನಿ ಅವರು. ಸರಿಸುಮಾರು ಒಂದು 15-16 ಸಾವಿರ ಕೆಪಾಸಿಟಿ ಅಷ್ಟು ಬೃಹದಾಕಾರವಾಗಿ ಕಡಕ್ನಾಥ್ ಫಾರ್ಮಿಂಗ್ ಜಾರ್ಖಂಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ನೀವು ಕತ್ತೆ ಹಾಲೆಲ್ಲ ಮಾರಾಟ ಮಾಡ್ತಾರೆ ಅಂತ ಕೇಳ್ಪಟ್ವಿ, ಅದು ಎಷ್ಟು ರೇಟು, ಹೇಗೆಲ್ಲ ಕೊಡ್ತೀರಾ? ಒಂದು ಕಾಲಮಾನದಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಬರ್ಬೇಕಾದ್ರೆ ಒಂದು ಯಾವುದೋ ಒಂದು ನನ್ನ ಟ್ರಾವೆಲಿಂಗ್ ಅಲ್ಲಿ ಇರ್ಬೇಕಾದ್ರೆ ಕತ್ತೆಗಳು ನೋಡಿದ್ದು. ಓಕೆ ಸರ್. ಹೋಗ್ಬೇಕಾದ್ರೆ ಕತ್ತೆಗಳು ನೋಡಿದ್ದು.
ನಮಗೆ ಮಾಮೂಲಿ ಆಡು ಭಾಷೆಲಿ ಹೇಳ್ತೀವಲ್ಲ ಕತ್ತೆ ಅಂತ ಬೈತೀವಿ ಎಲ್ಲರಿಗೆಲ್ಲ. ಸೊ ಹಾಗಾಗಿ ಜೊತೆಲಿ ಇರ್ಬೇಕಾದ್ರೆ ಕತ್ತೆ ಅಂತೇಳಿ ಅಣಕ ಮಾಡ್ಕೊಂಡೆಲ್ಲ ಬರ್ತಾ ಇದ್ವಿ. ಸೊ ನಮ್ಮ ಟ್ರಾವೆಲ್ ಮುಗಿಸ್ಕೊಂಡು ಬಂದ್ಮೇಲೆ ನಮ್ಮ ಗುರುಗಳ ಹತ್ರ ಮಾತಾಡ್ತಾ ಇದ್ವಿ, ಗುರುಗಳೇ ಅಲ್ಲಿ ಕತ್ತೆಗಳು ನೋಡಿದ್ವಿ ಒಂದಷ್ಟು, ಏನೋ ದಂಡ ದಂಡಾಗಿ ಹೋಗ್ತೈತೆ ಒಂದು 15-20 ಕತ್ತೆಗಳು ಅಂತ ಅದನ್ನ ಹೇಳಿದ ನಂತರ ಅವರು ನಮಗೆ ಭಯಾನಕ ಸತ್ಯ ಬಿಚ್ಚಿಟ್ಟಿದ್ರು. ಏನು ಅಂತಂದ್ರೆ, ಭಾರತ ದೇಶದಲ್ಲಿ ಕತ್ತೆ ಸಂತತಿ ನಶಿಸಿ ಹೋಗ್ತಾ ಇದೆ, ಅಳಿವಿನ ಅಂಚಿನಲ್ಲಿದೆ. ಈಗ ಟೈಗರ್ ರಿಸರ್ವ್ ಅಂತ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಹುಲಿ ಸಂರಕ್ಷಣಾ ಅಂತ ಮಾಡಿದ್ದಾರೆ. ಯಾಕೆ? ಅದು ಸಂತತಿ ನಶಿಸಿ ಹೋಗ್ತಾ ಉಂಟು ಅಂತ ಹೇಳಿ. ಹಾಗಾಗಿ ಕತ್ತೆ ಸಂತತಿ ಕೂಡ ನಶಿಸಿ ಹೋಗ್ತಾ ಇದೆ. ಯಾಕೆ? ಅದಕ್ಕೆ ಎರಡು ಮುಖ್ಯ ಕಾರಣ ಏನಿದೆ ಅಂತಂದ್ರೆ, ಕೆಲವು ಕಿಡಿಗೇಡಿಗಳು ಅವನ್ನ ಅಪಹರಣ ಮಾಡಿ ಬೇರೆ ಬೇರೆ ಏನೋ ಹೊರದೇಶಗಳಿಗೆ, ಲೈಕ್ ಏನೋ ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಅಲ್ಲಿಗೆ ಮಾಂಸಕ್ಕೋಸ್ಕರ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಕತ್ತೆಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಸೊ ಇದು ಅದು ಹೇಳಿದ್ಮೇಲೆ ನಮಗೆ ಒಂದು ಮನಸ್ಸಿಗೆ ಆಸೆ, ಏನೋ ನಾವು ಒಬ್ಬ ಕೃಷಿಕನಾಗಿ ಮತ್ತೆ ಇಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಏನೋ ಒಂಥರ ಒಲವು ಶುರು ಆಯಿತು. ಸೊ ಅದ್ರ ಬಗ್ಗೆ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಅವರು ಸಿಕ್ಕಾಪಟ್ಟೆ ಪ್ರೋತ್ಸಾಹ ಮಾಡಿದ್ರು. ಏನು ಮಾಡಲ್ಲ, ಏನು ಮಾಡ, ಬಾ ಬಾಮ್ಮ. ಸೊ ಅದನ್ನ ಮಾಡಬೇಕು ಅಂದಾಗ ನಮ್ಮ ಗುರುಗಳು ಅವರ ಪ್ರೊಫೆಸರ್ R&S ಗೌಡ್ರು ಅಂತೇಳಿ, ಅವರು ಆಕ್ಚುಲಿ ಫೌಂಡರ್ ಚಾನ್ಸಲರ್ ಆಗಿದ್ರು ನಮ್ಮ ಬೀದರ್ ಯೂನಿವರ್ಸಿಟಿಗೆ. ಸೊ ಮತ್ತೆ ಡಾಕ್ಟರ್ R. ಜಗನ್ನಾಥ್ ಅಂತೇಳಿ ಅವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ರು ನಮ್ಮ ಕರ್ನಾಟಕ ವೆಟರಿನರಿ ಕೌನ್ಸಿಲ್ ಅಂತ ಕೇಳಿರ್ಬೇಕು ನಮ್ಮ ಬೆಂಗಳೂರು ಹೆಬ್ಬಾಳದಲ್ಲಿದೆ. ಮತ್ತೆ ಮೂಲತಃ ಅವರು ಸೀನಿಯರ್ ವೆಟರಿನರಿ ಡಾಕ್ಟರ್ ಕೂಡ. ಇವರ ಇಬ್ಬರ ಪ್ರೋತ್ಸಾಹ ಮತ್ತು ಅವರ ಒಂದು ಶಿಕ್ಷಣ ಏನು ತಗೊಂಡಿದ್ರು ಆ ಶಿಕ್ಷಣ ನನಗೆ ಕೊಟ್ಟಿದ್ದರಿಂದ ಸೊ ಈ ಕತ್ತೆಗಳ ಬಗ್ಗೆ ಒಲವು ಬೆಳೆಸ್ಕೊಂಡು. ಕತ್ತಿನ ಹಾಲು ಸಿಗ್ತದಲ್ಲ ಸರ್, ಹಾಲಿನಿಂದ ಏನು ಪ್ರಯೋಜನ ಇದೆ? ಖಂಡಿತ ಹೇಳ್ತೀನಿ ಮೇಡಮ್. ಸೊ ಇದು ಸತತ 3-3.5 ವರ್ಷಗಳ ದೀರ್ಘ ಅಧ್ಯಯನ ಮಾಡಿ ಭಾರತ ದೇಶದ ನಾನಾ ರಾಜ್ಯಗಳಿಗೆ ಸುತ್ತಾಡಿ ಬೇರೆ ಬೇರೆ ಹೊರದೇಶಗಳಿಗೆ ಓಡಾಡಿ ಆಯಾ ಕತ್ತೆಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಆ ಕತ್ತೆಗಳ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದೀನಿ. ನೀವು ಬರ್ದಿದ್ದೀರಾ ಸರ್? ಬರ್ದಿದ್ದೇನೆ, ಸದ್ಯದಲ್ಲೇ ಅದು ಲಾಂಚ್ ಆಗಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಅದು ಇಂಗ್ಲೀಷು, ಕನ್ನಡ, ತಮಿಳು ಮತ್ತು ತೆಲುಗು ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಲಾಂಚ್ ಮಾಡಬೇಕು ಅಂತೇಳಿ ಅದು ನಡೀತಾ ಇದೆ, ಕೆಲಸ ನಡೀತಾ ಇದೆ. ಓಕೆ ಸರ್. ಸೊ ಈ ಕತ್ತೆ ಒಂದು ಸಂತತಿ ಉಳಿಸೋದೊಂದಿರ್ಬೋದು, ಮತ್ತು ಎರಡನೇದು ಅದ್ರ ಜೊತೆಯಲ್ಲಿ ಕತ್ತೆ ಯಾಕೆ ಅಷ್ಟೊಂದು ಮಹತ್ವ ಅಂತಂದ್ರೆ, ಏನು ಮಾಡಲ್ಲ ನೀವು, ಇದರಷ್ಟು ಪ್ರೀತಿ ತೋರಿಸ್ತಕ್ಕಂಥ ಪ್ರಾಣಿ ಯಾವುದೂ ಇಲ್ಲ ನಮ್ಮ ಭೂಮಿ ಮೇಲೆ. ನಾವು ಎಷ್ಟು ಇದಕ್ಕೆ ಪ್ರೀತಿ ತೋರಿಸ್ತೀವಿ ಅವು ಅಷ್ಟೇ ಪ್ರೀತಿ ತೋರಿಸ್ತೇವೆ. ಹಾಂ, ಸೊ ಹಾಗಾಗಿ ಹಾಲು, ಇದು ಕತ್ತೆನ ಹಸುನ ನಾವು ಏನಂತ ಕರಿತೀವಿ, ಕಾಮಧೇನು ಅಂತ ಕರಿತೀವಿ. ಅಕ್ಕ ಊರ್ತಿದ್ದಾರೆ. ಹಸುನ ಕಾಮಧೇನು ಅಂತ ಕರಿತೀವಿ. ಎಂತ ಕರಿತೀವಿ ಮೇಡಮ್? ಎಂತೆಲ್ಲ ಕರೀತಾರೆ ಅಕ್ಕ? ಗೌರಿ ಕರೀತಾರೆ ಅಲ್ಲ, ಗೋಮಾತೆ ಅಂತ ಕರೀತಾರೆ. ಅದು ದೇವರು, ದೇವಸ್ಥಾನ ಕೊಟ್ಟಿದ್ದೀವಿ. ಮತ್ತೆ ಅದು ಬಿಟ್ಟು ಕಾಮಧೇನು ಅಂತ ಕರಿತೀವಿ. ಯಾಕೆ ಕರಿತೀವಿ? ಯಾಕಂತಂದ್ರೆ ಹಸುಲಿ ಬರ್ತಕ್ಕಂಥ ಪ್ರತಿಯೊಂದು ವಸ್ತು ಏನೇ ಇರ್ಬೋದು, ಈಗ ಎಕ್ಸಾಂಪಲ್ ಹಸುನ ತಿಂತಾರೆ ಗೊತ್ತಲ್ಲ, ಯೂಸ್ ಮಾಡ್ತಾರೆ. ಮತ್ತೆ ಹಾಲು, ದಿನ ಬೆಳಗಾದ್ರೆ ಹಾಲು ತಗೊಂತೀವಿ, ಕುಡಿತೀವಿ ನಾವು, ಕಾಫಿ ಟೀ ಮಾಡಿ ಕುಡಿತೀವಿ. ಮತ್ತೆ ಅದರ ಗೊಬ್ಬರ ಯೂಸ್ ಮಾಡ್ತೀವಿ, ಅದು ಮೂತ್ರ, ಗೋಮೂತ್ರ ಪೂಜಾ ಪುನಸ್ಕಾರಗಳಿಗೂ ಕೂಡ ಅದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಅದನ್ನ ಕಾಮಧೇನು ಅಂತ ಕರೆಯುವಂಥದ್ದು. ಅದೇ ಸಾಲಲ್ಲಿ ನಿಲ್ತಕ್ಕಂಥ ಪ್ರಾಣಿ ಅಂತಂದ್ರೆ ಕತ್ತೆ. ಇದನ್ನು ಕೂಡ ಕಾಮಧೇನು ಸಾಲಿಗೆ ನಿಲ್ಲುವಂಥದ್ದು. ಯಾಕೆಂತಂದ್ರೆ ಇದರಲ್ಲಿ ಬರ್ತಕ್ಕಂಥ ಹಾಲು, ಮೂತ್ರ, ಸಗಣಿ ಕೂಡ ಅತಿ ಹೆಚ್ಚು ಮಹತ್ವ ತಗೊಂಡಿರುವಂಥದ್ದು. ಹೌದು, ಅದು ಎಲ್ಲ ಆರೋಗ್ಯದ ದೃಷ್ಟಿಯಿಂದ ಅಧ್ಯಯನದ ಪ್ರಕಾರ ಏನಿದೆ ಅಂತಂದ್ರೆ, ಹಸು ಹಾಲು ಕುಡಿದ್ರೆ ಅಂದ್ರೆ ನಮ್ಮ ಮನುಕುಲ ಏನಿದೆ, ನಾವು ಮನುಷ್ಯರು 100 ಜನದಲ್ಲಿ 40 ಜನಕ್ಕೆ ಅಲರ್ಜಿ ಬರುತ್ತೆ ಹಸು ಹಾಲು. ಯಾಕಂದ್ರೆ ಜಿಡ್ಡಿನಂಶ ಜಾಸ್ತಿ ಇದೆ, ಫ್ಯಾಟ್ ಕಂಟೆಂಟ್ ಹೈಯರ್ ಲೆವೆಲ್ ಇದೆ, ಆಯ್ತಾ? ಸೊ ಹಾಗಾಗಿ ಅದು ಕೆಲವರಿಗೆ ಹಾಗಲ್ಲ, ಅಲರ್ಜಿ ಬರ್ತದೆ. ಆದ್ರೆ ಕತ್ತೆ ಹಾಲು 100ಕ್ಕೆ 100 ಜನ ಕೂಡ ಕುಡಿಬಹುದು. ಇವತ್ತು ಹುಟ್ಟಿರ್ತಕ್ಕಂತ ಮೊದಲನೇ ದಿನದ ಮಗುವಿಂದ ಹಿಡಿದು ಸಾಯೋ ಏಜ್ ಅಲ್ಲಿ ಇರ್ತಾರಲ್ವಾ, ಸೊ ಅವರು ಕೂಡ ಕುಡಿಬಹುದು. ಎಲ್ಲ ರೋಗ ಲಕ್ಷಣಗಳು ಕೂಡ ಕಂಟ್ರೋಲ್ ಆಗ್ತದೆ. ನೀವು ಕುಡಿತೀರಾ ಸರ್ ಇಲ್ಲಿ?
ನಾನು ಮೂತ್ರ ಹಾಲು ಎಲ್ಲ ಕುಡಿತೀನಿ ಮೇಡಮ್. ಎಲ್ಲ ಕುಡಿತೀರಾ? ಹೌದು, ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಅದೇ ಕಾರಣ. ಹೌದಾ? ಕತ್ತೆ ಹಾಲು ಎಲ್ಲ ಕುಡಿತೀರಾ? ಹೌದು ಹೌದು. ಆಯ್ತಾ? ಸೊ ಒಂದು ಏನು ಅಷ್ಟು ಪ್ರಾಮುಖ್ಯತೆ ಯಾಕೆ ತಗೊಂಡಿದೆ ಅಂತಂದ್ರೆ, ಕತ್ತೆ ಹಾಲು ಎರಡಕ್ಕೆ ನಾವು ಕಂಪೇರ್ ಮಾಡ್ತೀವಿ. ಹಾಲು ಇದನ್ನ ಹಸು ಹಾಲು ಮತ್ತೆ ಅದಕ್ಕಿಂತ ಇನ್ನೊಂದು ಮೇಲ್ಗಡೆ ಹೋದ್ರೆ ತಾಯಿ ಎದೆ ಹಾಲಿಗಿಂತ ಶ್ರೇಷ್ಠ ಅಂತ ಕರಿತೀವಿ. ಟೆನ್ಷನ್ ಆಗ್ಬಿಡಿ. ಕತ್ತೆ ಹಾಲನ್ನ ನಾವು ತಾಯಿ ಎದೆ ಹಾಲಿಗಿಂತ ಶ್ರೇಷ್ಠ ಅಂತ ಕರಿತೀವಿ. ಈ ಒಂದು ತಾಯಿ ಎದೆ ಹಾಲಲ್ಲಿ ಫ್ಯಾಟ್ ಕಂಟೆಂಟ್ ಇದೆ, ಜಿಡ್ಡಿನಾಂಶ ಇದೆ. ಸೊ ಕೆಲವು ಮಕ್ಕಳುಗಳಿಗೆ ಅದು